ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಶಬಾನಾ ಆಜ್ಮಿ ಅಂತ. ನಾನು ಆ್ಯಕ್ಚುಲಿ ಈಗ ವಿಷಯ ಹೇಳೋದೇನಂತ ಹೇಳಿದ್ರೆ, ಈಗ 545 ಕರ್ನಾಟಕದ ಒಂದು 545 ಸಬ್ ಇನ್ಸ್ಪೆಕ್ಟರ್ ಪೋಸ್ಟಲ್ಲಿ ನಾನು ರಾಜ್ಯಕ್ಕೆ ಮಹಿಳೆಯರಲ್ಲಿ 68 ರ್ಯಾಂಕನ್ನು ಪಡ್ಕೊಂಡಿದ್ದೀನಿ. ಸೊ ನಾನು ಇವಾಗ ನಿಮಗೆ ಹೇಳೋದಕ್ಕೆ ಬಯಸೋದೇನಂತ ಹೇಳಿದ್ರೆ, ನನ್ನ ಜೀವನ ನನ್ನ ಬಾಲ್ಯದಿಂದ ಹಿಡಿದು ನನ್ನ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನನ್ನ ಒಂದು ಜರ್ನಿ ಹೇಗಿತ್ತು ಅನ್ನೋದನ್ನು ನಾನು ಎಲ್ರಿಗೂ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ನನ್ನ ಬಗ್ಗೆ ನಾನು ಹೇಳ್ಕೋಬೇಕು ಅಂತ ಹೇಳಿದ್ರೆ, ನಾನು ಮೂಲತಃ ಹಾಸನ್ ಡಿಸ್ಟಿಕ್ ಅವಳು, ಸಕಲೇಶ್ಪುರ ತಾಲೂಕು, ಎಸ್ಲೂರು ನಮ್ಮೂರು. ನನ್ನ ಕುಟುಂಬದ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ನನ್ನ ತಂದೆ ತಾಯಿ ಒಂದು ಕೃಷಿ ಕುಟುಂಬದಿಂದ ಬಂದಂಥವರು. ಅವರು ಚಿಕ್ಕಂದ್ರಿಂದ ನಮಗೆ ಕೂಲಿ ಮಾಡಿ ಕೂಲಿ ಕೆಲಸ ಮಾಡಿ ನಮಗೆ ವಿದ್ಯಾಭ್ಯಾಸನ ಮಾಡಿಸ್ದಂಥವ್ರು. ಬೇಸಿಕ್ ನಾನು ಪ್ರಾಥಮಿಕವಾಗಿ ಓದಿದ್ದು ಅಂತ ಹೇಳಿದ್ರೆ ಉರ್ದು ಶಾಲೆಯಲ್ಲಿ. ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೆ ನನ್ನ ಅಭ್ಯಾಸ ಉರ್ದು ಮಾಧ್ಯಮದಲ್ಲಿ ನಡೆಯಿತು. ತದನಂತರ 6ರಿಂದ 7ನೇ ತರಗತಿವರೆಗೆ ಅಲ್ಲೇ ಕನ್ನಡ ಮಾಧ್ಯಮದಲ್ಲಿ ನಡೆಯಿತು. ಆಮೇಲೆ 10ನೇ ಕ್ಲಾಸ್ ತನಕನೂ ನಾನು ಓದಿದ್ದು ನನ್ನ ಹುಟ್ಟೂರಾದಂತಹ ಎಸ್ಲೂರಲ್ಲೇ. ನಂತರ ನನ್ನ ಜರ್ನಿ ಸೆಕೆಂಡ್ PUC ಓದಿದ್ದು ಎಲ್ಲಿ ಅಂತ ಹೇಳಿದ್ರೆ ಆಲೂರು, ಹಾಸನ್ ಡಿಸ್ಟಿಕ್ಕೆ ಆಲೂರಲ್ಲಿ. PUCಯಿಂದ ಡಿಗ್ರಿವರೆಗೂ ಕೂಡ ನಾನು ಆಲೂರಲ್ಲಿ ಆರ್ಟ್ಸನ್ನು ತಗೊಂಡು ನಾನು ಓದಿದ್ದು. ಸೊ ಅದರಲ್ಲೂ ಎಕ್ಸ್ಪೆಷಲಿ ಕನ್ನಡ ಮೇಜರ್ ಸ್ಟೂಡೆಂಟ್ ನಾನು. ಆಮೇಲೆ ಹಾಸನಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಮಾಡಿದೆ, ಮೈಸೂರು ಯೂನಿವರ್ಸಿಟಿ ಹೇಮಗಂಗೋತ್ರಿ ಕಾಲೇಜು ನಂದು, ನಾನು ಮಾಸ್ಟರ್ ಮುಗಿಸಿದಂತಹ ಒಂದು ಕಾಲೇಜು. ಫಸ್ಟಿಂದನೂ ನನಗೇನಂತ ಹೇಳಿದ್ರೆ, ಕಷ್ಟಪಟ್ಟು ತಂದೆ ತಾಯಿ ಓದಿಸ್ತಾ ಇದ್ದಿದ್ದರಿಂದ ಸಮಾಜದಲ್ಲಿ ಏನೋ ಒಂದು ಮಾಡಬೇಕು, ಯಾರು ಓದೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಹೆಣ್ಮಕ್ಳ ಜೀವನ ಅಂದರೆ ಇಷ್ಟೇ ಅಂತ ಯಾರು ಮಾತಾಡ್ತಿದ್ರು, ಅವ್ರುಗಳ ಮುಂದೆ ಆಗಲ್ಲ ಅಂದಿದ್ದನ್ನು ಮಾಡಿ ತೋರಿಸ್ಬೇಕು ಅನ್ನೋ ಛಲ ನನಗೆ ಮೊದಲಿಂದನೂ ಬಂದಿತ್ತು. ಸೊ ಅದೇ ಜರ್ನಿಯಲ್ಲಿ ನಾನು ತಂದೆ ತಾಯಿ ಎಷ್ಟೇ ಬಡತನ ಇದ್ದರೂ ಕಷ್ಟಪಟ್ಟು ಓದಿಸ್ತಿದ್ರು, ಅವರು ಓದಿಸ್ದ ತಕ್ಕಂತೆ ನಾನು ಕೂಡ ಅವರ ನಂಬಿಕೆಗಳನ್ನ ಇಟ್ಕೊಂಡು ಅವ್ರ ನಂಬಿಕೆನ ಹುಸಿ ಮಾಡದೇ ರೀತಿ ನಾನು ಓದ್ಕೊಂಡು ಬಂದೆ. ಅದಾದಮೇಲಿಂದ ನನಗೆ ಸಮಾಜ ಸೇವೆ ಮಾಡಬೇಕನ್ನೋ ಹುಚ್ಚು. ಆವಾಗಲೇ ನಮ್ಮ ಕೈಯಲ್ಲಿ ದುಡ್ಡಿರಲಿಲ್ಲ, ನಾವು ಒಂದು ಪುಟ್ಟ ನಾವು ಡಿಗ್ರಿ ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ಒಂದು NGO ಕೂಡ ಮಾಡಿದ್ವಿ. ಅದರಿಂದ ರೈತರಿಗೆ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ಕೊಡೋದು, ಏನೇನು ಸರ್ಕಾರದ ಯೋಜನೆಗಳು ಬರುತ್ತೆ ಈ ಥರ ಎಲ್ಲ ಮಾಡ್ತಾಯಿದ್ವಿ. ಬಟ್ ನಮ್ಮ ಕೈಯಲ್ಲಿ ದುಡ್ಡಿರಲಿಲ್ಲ ಆವಾಗ. ಆವಾಗ ನನಗೆ ಇನ್ನೂ ಹೆಚ್ಚು ಅನಿಸಿದಂದರೆ, ನಾವು ಸಮಾಜದಲ್ಲಿ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಒಂದು ಸ್ಥಾನಕ್ಕೆ ಹೋಗಲೇಬೇಕು. ಆ ಒಂದು ಸ್ಥಾನಕ್ಕೆ ಹೋದಾಗ ನಮಗೆ ಎಲ್ಲ ರೀತಿ ಸಹಾಯ ಸಿಗುತ್ತೆ, ಆರ್ಥಿಕವಾಗಿ ಕೂಡ, ಸಾಮಾಜಿಕ ಬೆಂಬಲ ಕೂಡ ಎಲ್ಲ ಸಿಗುತ್ತೆ, ಮತ್ತು ನಾವು ಅಂದ್ಕೊಂಡಿದ್ದನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಿತ್ತು. ಸೊ ಇಷ್ಟಿತ್ತು. ಹೀಗಿರಬೇಕಾದ್ರೆ ನನಗೆ ಏನಂತ ಹೇಳಿದ್ರೆ, ಹೇಗೆ ಮಾಡಬೇಕು, ಏನು ಮಾಡಬೇಕು, ಒಂದು ಅಧಿಕಾರಿ ಆಗಬೇಕನ್ನೋದಿತ್ತು. ಆದರೆ ಅದಕ್ಕೆ ಆ ಬಡತನದಿಂದಾಗಿ ದಾರಿ ಸಿಕ್ಕಿರಲಿಲ್ಲ. ಹೇಗೆ ಮಾಡೋದು, ಎಲ್ಲಿ ಓದೋದು, ಏನು ಓದೋದು, ನನ್ನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಹೇಗೆ ಪಾಸ್ ಆಗೋದು ಅನ್ನೋಂಥದ್ದು. ಅಲ್ಲಿ ಒಂದು ನನ್ನ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ಬಂದಂತಹ ನನ್ನ ಜೀವನ ಸಂಗಾತಿಯಾದಂತಹ ನನ್ನ ಹಸ್ಬೆಂಡು, ಅವರು ಮದುವೆ ಆಯಿತು ನಂದು. ಅವರೇನಂತ ಹೇಳಿದ್ರೆ, ನನ್ನ ಟ್ಯಾಲೆಂಟನ್ನು ಗುರುತಿಸಿದರು. ನೀನು ಇಷ್ಟಕ್ಕೆ ಸೀಮಿತ ಅಲ್ಲ, ನೀನು ಕೇವಲ ಸಂಸಾರ ಮಾಡೋದಕ್ಕೆ ಬಂದಿರೋಳು ಅಲ್ಲ, ಅದು ಎಲ್ಲರೂ ಕೂಡ ಮಾಡ್ತಾರೆ. ನಿನ್ನಲ್ಲಿ ಒಂದು ಟ್ಯಾಲೆಂಟ್ ಇದೆ, ನೀನು ಓದಬೇಕು. ಅವರು ಕೂಡ PC ಆಗಿ ಪೊಲೀಸ್ ಇಲಾಖೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಹೇಗೆ ಬಯಸಿದ್ರು ಅಂತ ಹೇಳಿದ್ರೆ, ನೀನು ನನಗಿಂತ ದೊಡ್ಡ ಅಧಿಕಾರಿ ಆಗಬೇಕು, ನೀನು ಸಮಾಜದಲ್ಲಿ ಒಳ್ಳೆ ಹುದ್ದೆಗೆ ಹೋಗಬೇಕು. ಅವರು ಕೂಡ ನನ್ನಷ್ಟೇ ಏಜವ್ರು ಆದರೂ ಕೂಡ ಅವ್ರು ಎಲ್ಲ ಒಂದು ವಿದ್ಯಾಭ್ಯಾಸವನ್ನು ಸೈಡಿಗಿಟ್ಟು ನನ್ನನ್ನು ಧಾರವಾಡಕ್ಕೆ ಕರ್ಕೊಂಬಂದರು. ಧಾರವಾಡಕ್ಕೆ ಬಂದೆ. ಧಾರವಾಡ ಅಂದರೆ ಒಂದು ವಿದ್ಯಾಸಾಗರ ಇದ್ದಂತೆ. ಸೊ ಅಂತಹ ಒಂದು ಜಾಗದಲ್ಲಿ ನಾನು ಫಸ್ಟ್ ಆಫ್ ಆಲ್ ಬಂದಿದ್ದು ಕ್ಲಾಸಿಕ್ ಸಂಸ್ಥೆಗೆ. ಆ ಸಂಸ್ಥೆಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂತ ಹೇಳಿದ್ರೆ, ನನ್ನ ಒಂದು ಸ್ಪರ್ಧಾತ್ಮಕ ಜಗತ್ತಿನ ಜರ್ನಿಯ ಮೊದಲ ಹೆಜ್ಜೆ ನಾನು ಕ್ಲಾಸಿಕ್ ಸಂಸ್ಥೆಯಿಂದ ಆರಂಭಿಸಿದ್ದು. ಅಲ್ಲಿ ನನಗೆ ಸರಿಯಾದಂತಹ ಮಾರ್ಗದರ್ಶನ ಸಿಕ್ತು. ಸೊ ತುಂಬ ಹೇಗೆ ಓದಬೇಕು, ಏನು ಓದಬೇಕು, ಎಲ್ಲವೂ ಕೂಡ ನನಗೆ ಏನಂತ ಹೇಳಿದ್ರೆ ಅರ್ಥ ಆಯಿತು. ನಾನು ಎಷ್ಟು ಎಫರ್ಟ್ ಹಾಕಬೇಕು, ನಾನಿನ್ನು ಏನು ಓದಬೇಕು, ಏನೆಲ್ಲ ಓದಬೇಕು ಅಂತ ಹೇಳಿ ಆಯಿತು. ಕೋಚಿಂಗು 3 ತಿಂಗಳುಗಳ ಕಾಲ ನಾನು KS ಕೋಚಿಂಗ್ ತೊಗೊಂಡೆ. ಆಮೇಲಿಂದ ಸರ್ಗಳು ಹೇಳಿದಂತೆ ಕೆಲವೊಂದು ಆಥರ್ಸ್ ಬುಕ್ಗಳನ್ನ ನಾನು ಪರ್ಚೇಸ್ ಮಾಡಿದೆ.
ಆಮೇಲಿಂದ ನನ್ನನ್ನು ನಾನು ಎಷ್ಟು ನನ್ನ ನಾಲೆಡ್ಜ್ ಇದೆ ಅಂತ ಹೇಳಿ ಅರ್ಥ ಮಾಡಿಕೊಂಡು ಓದೋದನ್ನು ಆರಂಭಿಸಿದೆ. ಆರಂಭಿಸಿದ ಆದಮೇಲಿಂದ ಆ ಒಂದು ಸ್ಪರ್ಧಾತ್ಮಕ ಒಂದು ಜರ್ನಿಯಲ್ಲಿ 4 ವರ್ಷಗಳ ಕಾಲ ಸತತವಾಗಿ ನಾನು ಓದಿದ್ದೀನಿ. ಅದರ ಮಧ್ಯೆ ನನಗೆ ತುಂಬ ಅಂದರೆ 1-2-3 ಸರ್ಕಾರಿ ಹುದ್ದೆಗಳು ಕೂಡ ಆದವು. ಫಸ್ಟ್ PC ಜಾಬ್ ಆಯಿತು, ಅದನ್ನು ನನ್ನ ಹಸ್ಬೆಂಡ್ ಕಳಿಸ್ಲಿಲ್ಲ ನನಗೆ. ಎರಡನೇದು ಕೂಡ PC ಜಾಬ್ ಆಯಿತು, ಅದಕ್ಕೂ ಕಳಿಸ್ಲಿಲ್ಲ. SDA ಆಯಿತು, ಅದಕ್ಕೂ ಕೂಡ ಕಳಿಸ್ಲಿಲ್ಲ. ಫಸ್ಟ್ ಅಟೆಂಪ್ಟಲ್ಲಿ KS ಪ್ರಿಲಿಮ್ಸ್ ಪಾಸ್ ಮಾಡಿದೆ. ಆವಾಗ ಅವ್ರ ಮುಖದಲ್ಲಿ ನಿಜವಾದ ನಗು ನೋಡಿದೆ ನಾನು. ನೀನು ಇದಕ್ಕೆ ಹುಟ್ಟಿರೋದು, ನೀನೊಂದು ಆಫೀಸರ್ ಆಗೋದಕ್ಕೆ ಹೋಗಿರೋದಲ್ಲಿ ನೀನು ಆಗಬೇಕು, ಸಮಾಜದಲ್ಲಿ ನೀನು ಅಂದ್ಕೊಂಡಂತೆ ನೀನು ಬದುಕಬೇಕು ಅಂತ ಹೇಳಿದ್ರೆ ಆಫೀಸರ್ ಆಗಲೇಬೇಕು. ಅದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ, ಎಷ್ಟಾದರೂ ಕಷ್ಟಪಡ್ತೀನಿ, ನೀನು ಓದೋದನ್ನು ಬಿಡಬಾರ್ದು ಅನ್ನೋ ಒಂದು ಮೋಟಿವೇಶನು. ಪ್ರತಿ ಸಲ ಏನೋ ಯಾವುದೋ ಒಂದು ಎಕ್ಸಾಮಲ್ಲಿ ನಾನು ಏನಾದರೂ ಫೇಲ್ ಆದೆ ಅಂತ ಹೇಳಿದ್ರೆ ಅದಕ್ಕೆ ಅವರು ಕೊಡ್ತಾ ಇದ್ದಂತಹ ಒಂದು ಸ್ಫೂರ್ತಿ, ಬಿಡು ಇಷ್ಟೇ ಅಲ್ಲ ಎಲ್ಲರೂ ಅಂತ ಹೇಳಿದ್ರೆ ಓದಬೇಕಾದ್ರೆ ಈ ಸೋಲು ಗೆಲುವು ಸಾಮಾನ್ಯ, ಅದನ್ನೆಲ್ಲ ಗೆದ್ದು ನಡೆದಾಗಲೇ ಏನಾಗೋದು ಅಂತ ಹೇಳಿದ್ರೆ ನಮಗೆ ಯಶಸ್ಸು ಸಿಗೋದು ಅಂತ ಹೇಳಿ ಪ್ರತಿ ಕ್ಷಣ ಮೋಟಿವೇಶನ್ ಮಾಡೋರು ಅವರು. ನನಗೆ ಯಾವುದೇ ಕೊರತೆ ಆಗೋದಕ್ಕೆ ಬಿಡಲಿಲ್ಲ. ಬಟ್ ಎಲ್ಲ ಕೆಲವೊಂದು ನಿಂದನೆಗಳು, ಇವ್ರು ಏನು ಮಾಡ್ತಾರೆ, ಏನು ಓದ್ತಿದ್ದಾಳೋ, ಏನೋ ಎಲ್ಲಿದ್ದಾಳೋ ಅನ್ನೋ ಪ್ರಶ್ನೆ ಕೆಲವೊಬ್ಬರಿಗೆ ಕಾಡಿತ್ತು. ಸಮಾಜದಲ್ಲಿ ಹೆಣ್ಮಕ್ಳು ಏನೋ ಮಾಡೋಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಪ್ರೋತ್ಸಾಹಕ್ಕಿಂತ ನಿಂದನೆಗಳೇ ಜಾಸ್ತಿ. ಅವರೆಲ್ಲ ಏನಂತ ಹೇಳಿದ್ರೆ ಅವ್ರ ಮನಸ್ಸುಗಳಲ್ಲಿ ಇವ್ರು ಏನು ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಇತ್ತು. ಸೊ ಆ ಒಂದು ಅವರೆಲ್ಲರೂ ಹಾಗೆ ಇರಲಿ, ನಿಂದನೆ ಮಾಡೋರು ಯಾವತ್ತಿದ್ರೂ ಕೂಡ ನನ್ನ ಹಸ್ಬೆಂಡ್ ಯಾವಾಗಲೂ ಒಂದು ಮಾತು ಹೇಳೋರು, ಕಾಲು ಎಳೆಯೋರು ಯಾವತ್ತೂ ಕಾಲು ಕೆಳಗಡೆ ಇರ್ತಾರೆ ಅಂತ ಹೇಳಿ. ಆ ಮಾತೊಂದು ನನಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇತ್ತು, ಮತ್ತು ಮುಂದೆ ಓದೋದಕ್ಕೆ ನನಗೆ ಆತ್ಮಬಲವನ್ನು ತುಂಬ್ತಾ ಇತ್ತು. ಅದಾದಮೇಲಿಂದ ಓದ್ದೆ, ಫಸ್ಟ್ ಅಟೆಂಪ್ಟಲ್ಲಿ ಆಯಿತು, PC ಆಯಿತು, ಈ ಜಾಬ್ಗಳಾಯಿತು, ಬಿಡ್ತಾ ಇದ್ದೀನಿ. ಎಷ್ಟೋ ಜನ ಹೇಳಿದ್ರು ಅಯ್ಯೋ ಇವಾಗಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಕೆಲಸ ಸಿಗೋದೇ ದೊಡ್ಡದು, ಅಂಥದ್ರಲ್ಲಿ ನೀನು ಆಗಿರೋ ಕೆಲಸಗಳನ್ನ ಎಲ್ಲ ಬಿಡ್ತಾ ಇದೆಯಲ್ಲ, ನಿನ್ಗೆ ಮಾಡೋಕ್ಕಾಗುತ್ತಾ, ಆಫೀಸರ್ ಆಗೋಕ್ಕಾಗುತ್ತಾ, PSI ಆಗೋಕ್ಕಾಗುತ್ತಾ, KS ಆಗೋಕ್ಕಾಗುತ್ತಾ, ಸುಮ್ಮನೆ ದುಡ್ಡು ನಡೆಯುತ್ತೆ ಹಾಗೆ ಹೀಗೆ ಅಂತ ಹೇಳಿ ಒಂದು ನಕಾರಾತ್ಮಕ ವಿಚಾರಗಳನ್ನೇ ನನ್ನ ಮನಸ್ಸಿಗೆ ತುಂಬ ಹಾಕ್ತಾಯಿದ್ರು. ಆದರೂ ಕೂಡ ಅವರೆಲ್ಲರೂ ಹೇಳಿದರೂ ಕೂಡ ಅದನ್ನೆಲ್ಲ ಒಂದು ಸೈಡಿಗಿಟ್ಟು ಮತ್ತೆ ನನ್ನ ಬುಕ್ಸ್ಗಳ ಹತ್ರ ನಾನು ಹೋದೆ ಅಂತ ಹೇಳಿದ್ರೆ ನನ್ನಲ್ಲಿ ಪಾಸಿಟಿವ್ನೆಸ್ ಯಾಕಂತ ಹೇಳಿದ್ರೆ ನನ್ನ ಬಗ್ಗೆ ನನಗೆ ಗೊತ್ತು, ನಾನು ಕಷ್ಟಪಟ್ಟು ಓದ್ತಾ ಇದ್ದೀನಿ, ಎಫರ್ಟ್ ಹಾಕ್ತಾ ಇದ್ದೀನಿ, ನನಗೆ ಗೆಲುವು ಸಿಗ್ತಾ ಇದೆ ಕೂಡ, ಇಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ಆಫೀಸರ್ ಆಗೋದಕ್ಕೆ ಯಾಕಾಗಲ್ಲ ಅಂತ ಹೇಳಿದಾಗ ನನಗೆ ಬೆಸ್ಟ್ ಒಂದು ಸಂಗಾತಿ ಅಂತ ಹೇಳಿದ್ರೆ ಅದು ನನ್ನ ಹಸ್ಬೆಂಡು. ಮತ್ತು ಏನಾದರೂ ಅವರು ಎಲ್ಲ ರೀತಿ ನನಗೆ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಆತ್ಮಬಲ ಆಗಿ ನನ್ನ ಹೆಜ್ಜೆಗೆ ಹೆಜ್ಜೆಯಾಗಿ ನಿಂತ್ಕೊಂಡ್ರು. ಹಾಗೆ ನನ್ನ ತಂದೆ ತಾಯಿಯ ಆಶೀರ್ವಾದ, ಅವರು ಕೂಡ ಅದೇ ರೀತಿ ಬೆಳೆಸಿದರು ನನ್ನನ್ನು. ಕಷ್ಟಪಟ್ಟು ಬೆಳೆಸಿದರೂ ಕೂಡ ಅವರು ಒಂದು ಧೈರ್ಯವನ್ನು ತುಂಬಿದರು. ಹೆಣ್ಮಕ್ಳು ನಾವು 3 ಜನ ಕೂಡ ಹೆಣ್ಮಕ್ಳು. ಸೊ ಆಮೇಲೆ ಏನು ಮಾಡಿದೆ, ನಾನು ಓದ್ತಾ ಓದ್ತಾನೆ ನನ್ನ ತಂಗಿರಿಗೂ ಕೂಡ ನನ್ನ ಗೈಡೆನ್ಸಲ್ಲಿ ಅವ್ರಿಗೂ ಕೂಡ ಗೈಡೆನ್ಸ್ ಮಾಡಿ ಅವರು ಕೂಡ ಸ್ಪರ್ಧಾತ್ಮಕ ಜಗತ್ತಲ್ಲಿ ಪಾಸ್ ಆಗೋ ಥರ ಮಾಡಿದೆ. ಅವರಿಬ್ಬರೂ ಕೂಡ ಈಗ ಪೊಲೀಸಾಗಿ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಪೊಲೀಸ್ ಇಲಾಖೆಯಲ್ಲಿದ್ದಾರೆ. ನಾನು ಕೂಡ ಇವಾಗ PSI ಆಗಿ ಸೆಲೆಕ್ಟ್ ಆಗಿದ್ದೀನಿ. ಸೊ ಎಲ್ಲರಿಗೂ ನಾನು ಹೇಳೋಕ್ಕೆ ಬಯಸೋದು ಇಷ್ಟೇ ಅಂತ ಹೇಳಿದ್ರೆ, ಒಂದು ಕೆಲಸ ಮಾಡೋದಕ್ಕೆ ಹೊರಡ್ತೀವಿ ಅಂತ ಹೇಳಿದ್ರೆ ಅದು ನಮ್ಮದೇ ಆದಂತಹ ದಾರಿಯನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಅದರಲ್ಲಿ 100,000 ತೊಡಕುಗಳು ಬರುತ್ತೆ, ಅಡ್ಡಪಡಿಸೋರು ಬರ್ತಾರೆ, ನಮಗೆ ನಿಮ್ಮ ಕೈಲಿ ಮಾಡೋದಕ್ಕೆ ಆಗೋದೇ ಇಲ್ಲ, ಸಾಧ್ಯವೇ ಇಲ್ಲ ಅಂತ ಹೇಳಿ ಚುಚ್ಚಿ ಮಾತಾಡೋರೇ ಹೆಚ್ಚು ಬರ್ತಾರೆ, ಬೇರೆ ದಾರಿ ತೋರಿಸೋರು ಬರ್ತಾರೆ. ಅದೆಲ್ಲದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳದೆ ನಮ್ಮದೇ ಆದಂತಹ ಒಂದು ಸ್ಟಡಿ ಪ್ಲ್ಯಾನನ್ನು ಮಾಡ್ಕೊಬೇಕು. ಫಸ್ಟ್ ಆಫ್ ಆಲ್ ಎಕ್ಸಾಮ್ ಹೇಗಾಗ್ತಾ ಇದೆ, ಹೇಗೆ ನಡೀತಿದೆ, ಕ್ವಶನ್ ಪೇಪರ್ಸು ಹೇಗೆ ಬರ್ತಾ ಇದೆ, ಸೊ ನಾವು ಏನು ಓದಬೇಕು, ನಾವು ಎಷ್ಟು ಓದಬೇಕು, ಎಷ್ಟು ಗಂಟೆ ನಮ್ಮ ಶ್ರಮ ಹಾಕಬೇಕು, ನಾವಿನ್ನೂ ಎಲ್ಲಿದ್ದೀವಿ ಅಂತ ಹೇಳಿ ನಾವು ಪರೀಕ್ಷೆ ಮಾಡ್ಕೊತಾ ಇರಬೇಕು. ಅದಕ್ಕೆ ನನಗೆ ಹೆಲ್ಪ್ ಆಗಿತ್ತು ಅಂತ ನಾನು ಕೂಡ ಹಾಗೆ ಮಾಡಿದೆ. ನನಗದಕ್ಕೆ ತುಂಬ ಹೆಲ್ಪ್ ಆಗಿದ್ದು ಅಂತ ಹೇಳಿದ್ರೆ ನನ್ನ ಕ್ಲಾಸಿಕ್ ಸಂಸ್ಥೆ. ನಾನು ಪ್ರತಿ ವಾರ ಟೆಸ್ಟ್ಗಳನ್ನ ಬರೀತಾ ಇದ್ದೆ. ಸ್ಟಾರ್ಟಿಂಗ್ 1 ವರ್ಷ 2018 ವಾರ ವಾರ ಒಂದು ಪರೀಕ್ಷೆಗಳನ್ನ ಬರೆದಾಗ ನನ್ನ ಅಂಕ ಇರ್ತಿದ್ದು 100-45 50 ಇದರೊಳಗಡೆ ಇರ್ತಾ ಇತ್ತು. ನನಗೂ ಅನ್ನಿಸ್ತಿತ್ತು
ಆಗಲ್ಲ ಅನಿಸುತ್ತೆ ಅಂತ ಒಂದು ಕ್ಷಣ ಅನ್ನಿಸ್ತಿತ್ತು. ಯಾಕೆ ಎಷ್ಟು ಓದಿದ್ರು ಕೂಡ ನನ್ನ ಸ್ಕೋರ್ ಮುಂದೆ ಹೋಗ್ತಾ ಇಲ್ವಲ್ಲ ಅಂತ ಹೇಳಿ. ಆದರೆ ಛಲ ಬಿಡದೆ ಮತ್ತೆ ಮತ್ತೆ ನನ್ನ ತಪ್ಪುಗಳನ್ನ ತಿದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸುಮ್ಮನೆ ನನ್ನ ಕೈಲಿ ಆಗಲ್ಲ ಅಂದ್ಕೊಳ್ಳೋಕ್ಕಿಂತ ನಾನು ಏನು ಮಾಡ್ತಿಲ್ಲ, ಇನ್ನೂ ಹೆಚ್ಚು ಅಂಕಗಳನ್ನ ಪಡಿಬೇಕು ಅಂತ ಹೇಳಿದ್ರೆ ನಾನು ಏನು ಮಾಡಬೇಕು ಅಂತ ಹೇಳಿ ಅನಲೈಸ್ ಮಾಡ್ಕೊತಾ ಇದ್ದೆ. ಕ್ವಶನ್ ಪೇಪರ್ಗಳನ್ನ ನಾನು ನೋಡ್ತಾ ಇದ್ದೆ. ಎಕ್ಸಾಮ್ ಹೇಗೆ ಬರ್ತಾ ಇದೆ ಅನ್ನೋದನ್ನು ಅನಲೈಸ್ ಮಾಡಿ ನಾನು ಪ್ಲ್ಯಾನ್ ಮಾಡಿ ಓದ್ತಾ ಇದ್ದೆ. ಸೊ ಅದ್ರ ಪರಿಣಾಮನೇ ಇವತ್ತು ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಷನ್ ಆಗಿದ್ದೀನಿ. ಕೆ ಎಸ್ ಪ್ರಿಲಿಮ್ಸ್ ಪಾಸ್ ಮಾಡಿದ್ದೀನಿ ಹಾಗೂ ಮೇನ್ಸ್ ಬರೆದ್ಬಿಟ್ಟು ಆ ರಿಸಲ್ಟಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಸಕ್ಸಸ್ ನಾನು ಹೇಗೆ ತಂದುಕೊಂಡೆ ಅಂತ ಹೇಳೋದಕ್ಕೆ ನಂದು ಒಂದು ಸ್ಟಡಿ ಪ್ಲ್ಯಾನ್ನ ನಾನು ಹೇಳ್ತೀನಿ. ನಾನು ದಿನ ಅಂದ ಏನಂತ ಹೇಳಿದ್ರೆ ಮುಂಜಾನೆ 4 ಗಂಟೆಗೆ ಎದ್ದೇಳ್ತಾ ಇದ್ದೆ. ಸೊ ನನಗದು ಒಂಥರ ನನ್ನ ಸಕ್ಸಸ್ ತಂದುಕೊಟ್ಟಿದ್ದ ಟೈಮ್ ಅನ್ಕೋತೀನಿ. ಎಲ್ಲರೂ ಮಲಗಿರ್ತಾರೆ, ಸೊ ಆ ಟೈಮ್ ತುಂಬ ಪ್ರಶಾಂತವಾಗಿರುತ್ತೆ, ನಿದ್ದೆ ಮಾಡಿ ಎದ್ದಿರ್ತೀವಿ, ಮೈಂಡ್ ಕೂಡ ಕೂಲ್ ಇರುತ್ತೆ. ಸೊ ಆ 4 ಗಂಟೆಯಿಂದ ನಾನು ಬೆಳಗ್ಗೆ 8 ಗಂಟೆವರೆಗೂ ಕೂಡ ಸತತವಾಗಿ ನನಗೆ ಯಾವುದು ಕಷ್ಟ ಅನಿಸುತ್ತೆ ಆ ಸಬ್ಜೆಕ್ಟನ್ನು ತೊಗೊಂಡು ನಾನು ಓದೋದಕ್ಕೆ ದಿನನ ಆರಂಭಿಸ್ತಿದ್ದೆ. ಯಾಕಂತ ಹೇಳಿದ್ರೆ ನಾವು ಸುಲಭ ಇರೋದನ್ನೇ ಬರೀ ಓದ್ಕೊಳ್ತಾ ಕೂತ್ರೆ ಎಲ್ಲವೂ ಕಷ್ಟ ಇರೋದು ಹಾಗೆ ಕಷ್ಟ ಅನ್ನಿಸ್ಬಿಡುತ್ತೆ. ಸೊ ಕಷ್ಟ ಇರೋದನ್ನೇ ಮೊದಲು ತೊಗೊಂಡ್ಬಿಟ್ರೆ ಹೌದಪ್ಪ ಈ ಸೆಕ್ಷನ್ನ ನಾವು ಮುಗಿಸಿದ್ವಿ ಅಂತ ಹೇಳಿ ದಿನ ಪೂರ್ತಿ ಚೈತನ್ಯದಿಂದ ಓದೋಕೆ ನನಗೆ ಅದು ಭಾಳ ಹೆಲ್ಪ್ ಆಗ್ತಾ ಇತ್ತು. ಸೊ ನನ್ನ ರೂಟೀನ್ ಹಾಕಿರ್ತಿತ್ತು 8 ಗಂಟೆಯಿಂದ 9, ಸೊ ಫ್ರೆಶ್ ಆಗೋದು, ತಿಂಡಿ ಮಾಡೋದು, ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರ್ತಾ ಇತ್ತು. 9:30 ಹಾಗೆ ನಾನು ನ್ಯೂಸ್ ಪೇಪರ್ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸ್ಪರ್ಧಾರ್ಥಿಗಳಿಗೆ ನಾನು ಫಸ್ಟ್ ಹೇಳೋದು ಏನಂತ ಹೇಳಿದ್ರೆ ಒಂದು ಏನಿದು ಪ್ರಚಲಿತ ವಿದ್ಯಮಾನಗಳು ಅನ್ನೋದು ನಮ್ಮ ಯಶಸ್ಸಿನ ಒಂದು ಮುಂಗೈ ಆಗುತ್ತೆ. ಅವು ಯಶಸ್ಸು ಪಡೆಯೋದಕ್ಕೆ ಸಾಧ್ಯ ಆಗಬೇಕು ಅಂತ ಹೇಳಿದ್ರೆ ನಾವು ಪ್ರಚಲಿತ ಘಟನೆಗಳು ಏನು ನಡೀತಾ ಇದೆ, ಒಬ್ಬ ಆಫೀಸರ್ ಆಗಬೇಕು ಅಂತ ಹೇಳಿದರೆ ಸಮಾಜದಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಅಷ್ಟೇ ನಾವು ಏನಾದರೂ ಒಂದು ಸಾಧನೆ ಮಾಡೋಕ್ಕಾಗುತ್ತೆ. ಸೊ ನಮ್ಮ ಸ್ಪರ್ಧಾತ್ಮಕ ಯುಗದಲ್ಲಿ ಹೆಂಗಂತ ಹೇಳಿದ್ರೆ ಎಲ್ಲ ಎಕ್ಸಾಮ್ಗಳು ಕೂಡ ನಮ್ಮ ಕ್ವಶನ್ ಪೇಪರ್ಸ್ ಕೂಡ ಹಾಗೆ ಪ್ರಿಪೇರ್ ಆಗುತ್ತೆ ಅದೇ ಮೈಂಡ್ಸೆಟ್ಟಿಂದ. ಇವರು ಅಪ್ಡೇಟ್ ಆಗಿದ್ದಾರಾ, ಇವರು ಒಂದು ಅಧಿಕಾರಿ ಆಗೋದಕ್ಕೆ ಯೋಗ್ಯ ಇದ್ದಾರಾ ಅಂತ ಹೇಳಿ. ಸೊ ನಾವು ನಮ್ಮ ಕರ್ನಾಟಕದಲ್ಲಿ ಸಿಗುವಂತಹ ಯಾವುದೇ ಒಂದು ನ್ಯೂಸ್ ಪೇಪರ್, ಅದರಲ್ಲೂ ನಾನು ಪ್ರಜಾವಾಣಿ ಓದ್ತಾ ಇದ್ದೆ, ಆರ್ಟಿಕಲ್ ಓದ್ತಾ ಇದ್ದೆ. ಸೊ ಎಷ್ಟು ಅದರಲ್ಲಿ ನೋಟ್ಸ್ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ನೋಟ್ಸ್ ಮಾಡ್ಕೊತಾ ಇದ್ದೆ. ಸೊ ಅದ್ರ ತಕ್ಕಂತೆ ಕ್ವಶನ್ ಪೇಪರ್ಗಳನ್ನ ನೋಡ್ತಿದ್ದೆ. ಆ ಕರೆಂಟ್ ಅಫೇರ್ಸ್ ಸುತ್ತಮುತ್ತಲೇ ಕ್ವಶನ್ಗಳು ಬಂದಿರ್ತಾ ಇದ್ದು. ಸೊ ನಾನು ಫಸ್ಟ್ ಮಾಡ್ತಾ ಇದ್ದಿದ್ದು ಕರೆಂಟ್ ಅಫೇರ್ಸ್, ನನಗೆ ಭಾಳ ಆದ್ಯತೆಗಳನ್ನ ಕೊಡ್ತಿದ್ದೆ. 9:10 to 12 ಒಂದು 2 ಗಂಟೆ ನಾನು ಆರಂಭದಲ್ಲಿ ನಾನು ಪೇಪರನ್ನು ನ್ಯೂಸ್ ಪೇಪರನ್ನು ಓದ್ತಾ ಇದ್ದೆ. ಆಮೇಲಿಂದ ಮಾರ್ನಿಂಗ್ ಬೇಗ ಎದ್ದಿರ್ತಿದ್ದೆ, ಸ್ವಲ್ಪ ನಿದ್ದೆ ಬರ್ತಿತ್ತು. 1:15 ಊಟ ಆದಮೇಲಿಂದ 1:15 ನಾನು ನಿದ್ದೆ ಮಾಡ್ತಿದ್ದೆ. ಮತ್ತೆ ಅಗೇನ್ ಕೈ ಎಲ್ಲ ಫ್ರೆಶ್ ಆಗಿ ಮತ್ತೆ ಓದೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ನನಗೆ ಯಾವುದು ನೆಕ್ಸ್ಟ್ ಟಫ್ ಅನಿಸುತ್ತೆ, ಫಸ್ಟು ನಾನು ಮಾಡಿದ ಕೆಲಸನೇ ನನಗೆ ಏನೇನು ಕಷ್ಟ ಅನ್ನಿಸ್ತಿದೆ ಆ ಸಬ್ಜೆಕ್ಟ್ಗಳನ್ನ ನಾನು ಕವರ್ ಮಾಡಿಕೊಂಡೆ. ಆಮೇಲಿಂದ ಕ್ವಶನ್ ಪೇಪರ್ಸ್ಗಳನ್ನ ನೋಡ್ತಿದ್ದೆ. ನೈಟ್ ಏನು ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಯಾವುದಾದ್ರೂ ಸಂಸ್ಥೆ, ಈಗ ಮಾಡೆಲ್ ಎಕ್ಸಾಮ್ಸ್ ನಡೀತಾ ಇರುತ್ತೆ, ಅದರಲ್ಲೂ ನಮ್ಮ ಕ್ಲಾಸಿಕ್ ಸಂಸ್ಥೆಯಲ್ಲೂ ಕೂಡ PC, PSI ಆಗಿರ್ಬೋದು, KS ಆಗಿರ್ಬೋದು, SDA, FDA ಎಲ್ಲ ಕ್ವಶನ್ ಪೇಪರ್ಸ್ ಸಿಗೋದು. ಅವಷ್ಟೂ ನಾನು ತೊಗೊಂಬಂದು ಮಲಗೋಕ್ಕಿಂತ ಮುಂಚೆ ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಿದ್ದೆ. ನನಗೆ ಡೌಟು ಕ್ರಿಯೇಟ್ ಆಗಿದ್ದನ್ನು ಕಾನ್ಸೆಪ್ಟನ್ನ ನಾನು ಬರೆದಿಟ್ಕೊತಾ ಇದ್ದೆ. ಈ ಕಾನ್ಸೆಪ್ಟನ್ನ ನಾನು ಕ್ಲಿಯರ್ ಮಾಡ್ಕೊಬೇಕು, ಇದನ್ನು ಸರಿ ಮಾಡ್ಕೋಬೇಕು ಅಂತ ಹೇಳಿ ಹೀಗೆ ನಂದು ಒಂದು ಸ್ಟಡಿ ಪ್ಲ್ಯಾನ್ನ ನಾನು ಮಾಡ್ಕೊಂಡಿದ್ದರಿಂದ ಇವತ್ತು ನನ್ನ ಎಲ್ಲ ಒಂದು ನ್ಯೂನ್ಯತೆಗಳನ್ನು ಮೀರಿ ನಾನು ಈ ಸ್ಪರ್ಧಾತ್ಮಕ ಜಗತ್ತಲ್ಲಿ ಇಷ್ಟು ಪರೀಕ್ಷೆಗಳನ್ನ ಪಾಸ್ ಮಾಡಿ ಫೈನಲಾಗಿ PSI ಆಗಿ ನಿಮ್ಮೆಲ್ಲರ ಮುಂದೆ ನಿಂತಿದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮಗೆ ಹೇಳೋದು ಇಷ್ಟೇ, ಸಾಧ್ಯ ಇಲ್ಲ ಅನ್ನೋದು ಆ ಮಾತನ್ನು ನಾವು ಸೈಡಿಗೆ ಇಟ್ಬಿಡ್ಬೇಕು. ಸೈಡಿಗೆ ಇಟ್ಬಿಡೋದಲ್ಲ, ನಮ್ಮ ಜೀವನದಿಂದನೇ ಅದನ್ನು ಅಳಿಸ್ಬಿಡ್ಬೇಕು. ಮನುಷ್ಯ ಏನು ಬೇಕಾದರೂ ಸಾಧಿಸ್ಬೋದು ಮನಸ್ಸು ಮಾಡಿದ್ರೆ. ಆ ಮನಸ್ಸು ಎಷ್ಟು ದೃಢ ನಿರ್ಧಾರ ಇರಬೇಕಂದ್ರೆ ಅದ್ರ ಮಧ್ಯೆ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎದುರಿಸುವಂತಹ ಒಂದು ಪ್ರಾಬಲ್ಯ ನಮ್ಮಲ್ಲಿ ಇರಬೇಕು, ನಾವು ಬೆಳೆಸ್ಕೊಬೇಕು. ಅದು ಬೆಳೆಸೋದು ನಮ್ಮ ಕಷ್ಟಗಳನ್ನೇ. ನಂದು ಜೀವನ, ನಾನು ಒಂದು ಕೃಷಿ ಕುಟುಂಬದಿಂದ ಬಂದವಳು, ಒಬ್ಬ ಒಂದು ಬಡ ಕುಟುಂಬದಿಂದನೇ ಬಂದವಳು. ಅಷ್ಟಿದ್ದರೂ ಕೂಡ ನನ್ನ ಒಂದು ಏನು ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಹೆಲ್ಪಿಂದ ನಾನು ಇಲ್ಲಿಗೆ ಬಂದು, ಅವರು ಕೂಡ ಎಷ್ಟೇ ಕಷ್ಟಪಡ್ತಿದ್ರು ಅದು ಯಾವುದನ್ನು ತೋರಿಸ್ದೆ ನನಗೆ ಓದಿಸಿದ್ದಕ್ಕೆ ನಾನು ಇವತ್ತು ಬಂದು ಇಲ್ಲಿ ನಿಂತಿದ್ದೀನಿ.
ಎಲ್ಲರಿಗೂ ಹೇಳೋದೇನಂತ ಹೇಳಿದ್ರೆ, ನಮಗೆ ಬಡತನ ಇದೆ, ನಮಗೆ ಕಷ್ಟ ಇದೆ, ನಾವು ಆ ಸಬ್ಜೆಕ್ಟಲ್ಲಿ ವೀಕ್ ಇದ್ದೀವಿ, ಈ ಸಬ್ಜೆಕ್ಟಲ್ಲಿ ವೀಕ್ ಇದ್ದೀವಿ, ಇಂಗ್ಲೀಷ್ ಬರಲ್ಲ ನಮಗೆ, ನಾವು ಕನ್ನಡ ಮಾಧ್ಯಮದವರು, ನಾವು ನೋಡೋದಕ್ಕೆ ಚೆನ್ನಾಗಿಲ್ಲ, ನಮ್ಮ ಪರ್ಸ್ನಾಲಿಟಿ ಹಾಗಿದೆ, ನಮಗದು ಬರಲ್ಲ, ನಮಗಿದು ಬರಲ್ಲ. ಕೊರತೆಗಳು ನೋಡ್ತಾ ಹೋದರೆ ಸಾವಿರಾರು ಕೊರತೆಗಳಿಗೆ ಯಾವತ್ತೂ ಕೂಡ ಕೊನೆ ಇಲ್ಲ. ನಾವು ಯಾವತ್ತಿದ್ರೂ ಕೂಡ ನಮ್ಮಲ್ಲಿ ದೇವರು ಇಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಮನುಷ್ಯ ಜನ್ಮ ಸಿಕ್ಕಿರೋದೇ ಎಲ್ಲರಿಗಿಂತ ದೊಡ್ಡದು. ಆ ಮನುಷ್ಯನಾಗಿ ಹುಟ್ಟಿಸಿದ್ದಾನೆ ಅಂತ ಹೇಳಿದರೆ ನಮ್ಮ ಪುಣ್ಯ ಅದು. ಸೊ ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ಆ ಪರಮಾತ್ಮ ಒಂದು ವಿಶಿಷ್ಟವಾದಂತಹ ಒಂದು ಶಕ್ತಿಯನ್ನು ತುಂಬಿರ್ತಾನೆ. ಅದನ್ನು ಗುರುತಿಸಬೇಕಾಗಿರೋರು ನಾವುಗಳೇ. ನಮ್ಮಲ್ಲಿ ಯಾವಾಗ ನಾವು ನಂಬಿಕೆ ಇಟ್ಕೊತೀವಿ, ಆ ಶಕ್ತಿ ನಮಗೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನಮ್ಮನ್ನು ಮುಂದೆ ತಗೊಂಡು ಹೋಗೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ನಾವು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ. ಸುಮ್ಮನೆ ಸುಳ್ಳು ಸುದ್ದಿ ಹಬ್ಸೋರು, ಓದಿದ್ರೇನು ಕೆಲಸ ಆಗುತ್ತಾ, ಹೆಣ್ಮಕ್ಳಿಗೆ ಓದಿಸಿ ಏನು ಪ್ರಯೋಜನ, ಅವ್ರನ್ನ ಮದುವೆ ಮಾಡಿಕೊಟ್ರೆ ಸಾಕು ಅವ್ರ ಜೀವನ ಮುಗ್ದು ಹೋಗ್ಬಿಡುತ್ತೆ, ನಮ್ಮ ಜವಾಬ್ದಾರಿ ಕಳ್ಕೊತೀವಿ ಅಂತ ಹೇಳಿ ಅಪ್ಪ ಅಮ್ಮನೂ ಕೆಲವೊಬ್ರು ಯೋಚನೆ ಮಾಡ್ತಾರೆ. ಆದರೆ ಹೆಣ್ಮಕ್ಳು ಕೂಡ ಬಿಡು, ನಮ್ಮ ಜೀವನ ಇಷ್ಟೇ, ಸಂಸಾರಕ್ಕೆ ನಾವು ಸೀಮಿತ ಆಗಿಬಿಡ್ತೀವಿ, ನಮ್ಮ ಜೀವನ ಇಷ್ಟೇ ಗಂಡ ಮಕ್ಕಳನ್ನ ನೋಡ್ಕೊಳ್ಳೋದು ಅಂತ ಹೇಳಿ ಅವರು ಕೂಡ ತಮ್ಮಲ್ಲಿರುವಂತಹ ಎಲ್ಲ ಟ್ಯಾಲೆಂಟನ್ನು ಬದಿಗೋದ್ಬಿಟ್ಟು ಅವರು ಕೂಡ ಆ ಜೀವನಕ್ಕೆ ಹೊಂದ್ಕೊಂಡ್ಬಿಡ್ತಾರೆ. ಪ್ರತಿಯೊಬ್ಬರಿಗೂ ಹೇಳೋದೇನಂತ ಹೇಳಿದ್ರೆ, ನಮ್ಮ ಒಂದು ದೇಶದ ಅರ್ಧದಷ್ಟು ಪಾಲು ಇರುವಂತಹ ಹೆಣ್ಮಕ್ಕಳು ಅವ್ರು ಈ ಥರ ತಮ್ಮನ್ನು ತಾವು ಸೋಲು ಒಪ್ಕೊತಾ ಹೋದಷ್ಟು ಸಮಾಜ ಅವರನ್ನು ಇನ್ನೂ ಕೀಳಾಗಿನೇ ನೋಡ್ತಾ ಇರುತ್ತೆ, ಅವರು ಅಷ್ಟೇ ಕೆಲಸಕ್ಕೆ ಸೀಮಿತ ಅಂತ ಹೇಳಿ ಕೂಡ ಭಾವಿಸುತ್ತೆ. ಸೊ ನಾವು ಅದನ್ನೆಲ್ಲ ಮೀರಿ ಈ ಒಂದು ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಗೆದ್ದೇ ಗೆಲ್ತೀವಿ ಅಂತ ಹೇಳಿ ನಾವು ತೋರಿಸ್ಬೇಕು ಅಂತ ಹೇಳಿದ್ರೆ, ನಾವು ಸಮಾಜದಲ್ಲಿ ಒಳ್ಳೆಯ ಒಂದು ಹುದ್ದೆಗಳಿಗೆ ಬರಬೇಕು, ನಮ್ಮ ಸಾಮರ್ಥ್ಯನ ನಾವು ತೋರಿಸ್ಬೇಕು. ಅದಕ್ಕೆ ಎಕ್ಸಾಂಪಲ್, ನಮ್ಮ ಭಾರತದಲ್ಲಿ ನಾವು ಹಲವಾರು ಒಂದು ಮಹನೀಯ ಸ್ತ್ರೀಯರನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು. ಅವರೆಲ್ಲರೂ ಕೂಡ ನಮಗೆ ಪ್ರೇರಣೆ, ಅವರೆಲ್ಲರೂ ಕೂಡ ಕಷ್ಟದಿಂದನೇ ಬಂದಿರೋರು. ಎಂತಹ ಬಡ ವಿದ್ಯಾರ್ಥಿ ಕೂಡ ಅವ್ರ ಕೈಗೆ ಬುಕ್ ಸಿಕ್ಕಿದ್ರೆ ಸಾಕು, ಮಾಡ್ತೀನಿ ಅನ್ನೋ ಮನಸ್ಸಿದ್ರೆ ಸಾಕು, ಏನು ಕೆಲಸಗಳು ತೊಗೊಬೇಕು, ಗೌರ್ಮೆಂಟ್ ಹುದ್ದೆಗಳು ತೊಗೋಬೇಕು ಅಂತ ಹೇಳಿದ್ರೆ ಶ್ರೀಮಂತರ ಮಕ್ಕಳೇ ಆಗಬೇಕು ಅನ್ನೋದು ಸುಳ್ಳು. ಅದು ಎಂತಹ ವಿದ್ಯಾರ್ಥಿ ಆಗಿದ್ದರೂ ಓದುವಂತಹ ಒಂದು ಮನಸ್ಸಿತ್ತಂತ ಹೇಳಿದ್ರೆ ಅವರು ಖಂಡಿತ ಕೂಡ ಈ ಒಂದು ಜಗತ್ತಿನಲ್ಲಿ ಸಫಲತೆಯನ್ನು ಪಡೀಬೋದು ಅಂತ ನಾನು ಹೇಳ್ತೀನಿ. ಹಾಗೆಯೇ ನನ್ನ ಎಲ್ಲ ಈ ಒಂದು ಯಶಸ್ಸಿಗೆ ಕಾರಣ ಆದಂತಹ ನನ್ನ ಎಲ್ಲ ಕುಟುಂಬ ಆಗಿರಬಹುದು, ನನ್ನ ಹಸ್ಬೆಂಡ್ ಆಗಿರಬಹುದು, ನನ್ನ ಈ ಸಂಸ್ಥೆ ಆಗಿರಬಹುದು, ಎಲ್ಲರಿಗೂ ಕೂಡ ನಾನು ಯಾವತ್ತಿಗೂ ಋಣಿಯಾಗಿರ್ತೀನಿ, ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನನಗೆ ತುಂಬ ಖುಷಿಯಾಗಿದ್ದ ದಿನ ಒಂದು ಹೇಳ್ಕೊತೀನಿ. ಅದೇನಂತ ಹೇಳಿದ್ರೆ, ತಂದೆ ತಾಯಿ ಕೂಡ ಓದಿಸಿದ್ರು, ಒಂದು ನನ್ನ ಮಗಳು ಏನೂ ಮಾಡ್ತಾಳೆ ಅನ್ನೋವಂತಹ ಒಂದು ಖುಷಿಯಲ್ಲಿ ಕಾಯ್ತಾ ಇದ್ರು. ಸಮಾಜ ಇವ್ರ ಮಗಳು ಏನು ಮಾಡ್ತಾಳೆ, ಇವರು ಏನು ಮಾಡಿಸ್ತಾರೆ, ಏನು ಓದ್ತಿದ್ದಾರೆ ನಾವು ನೋಡೋಣ ಅನ್ನುವಂತಹ ಒಂದು ಜನರ ಮಧ್ಯೆ. ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಏನು ಓದಿಸ್ಬಿಡ್ತಿದ್ದಾರೆ ಅನ್ನುವಂತಹ ಒಂದು ಏನು ಓದಿಸ್ತಿದ್ದಾರೆ, ಏನು ಮಾಡ್ತಾರೆ, ಏನು ನೋಡೋಣ ನಾವು ಅಂತ ಕಾಯ್ತಾ ಇದ್ದ ಜನರ ಮಧ್ಯೆ ರಿಸಲ್ಟ್, ನಂದು PSI 545 ರಿಸಲ್ಟ್ ಬಂದಾಗ ಫಸ್ಟ್ ಆಫ್ ಆಲ್ ನಾನು ನೋಡೋಕ್ಕೆ ಬಯಸಿದ್ದು ನನ್ನ ತಂದೆ ತಾಯಿ ಖುಷಿ ಮತ್ತು ನನ್ನ ಹಸ್ಬೆಂಡ್. ನಾನು ಅಲ್ಲಿಗೆ ಹೋಗಿದ್ದೆ, ಅವ್ರಗಳ ಮಧ್ಯೆ ಅವ್ರ ಮುಖದಲ್ಲಿ ಒಂದು ಖುಷಿ ನೋಡಬೇಕಾಗಿತ್ತು. ನಾವು ಕಳಿಸಿದ್ದಕ್ಕೂ ಸಾರ್ಥಕತೆ ಮಾಡಿದ್ಲು ಅಂತ ಹೇಳಿ ಆ ಒಂದು ಮುಖನ ನೋಡಬೇಕು ಅಂತ ಹೋಗಿದ್ದೆ. ನನ್ನ ಹಸ್ಬೆಂಡ್ ಮುಖ ನೋಡಿದಾಗ ಅವ್ರ ಕಣ್ಣಲ್ಲಿ ಕಣ್ಣೀರು ಬಂತು. ಆ ಒಂದು ಆ ಕಣ್ಣೀರು ದುಃಖದಾಗಿರಲಿಲ್ಲ, ತುಂಬ ಸಾರ್ಥಕತೆ ಇತ್ತು ಆ ಕಣ್ಣೀರಲ್ಲಿ. ಅದನ್ನು ಹೇಳ್ಕೊಳ್ಳೋಕ್ಕೆ ನನಗೆ ಬಹಳ ಖುಷಿಯಾಗುತ್ತೆ. ಅವತ್ತು ನನ್ನ ಜೀವನಕ್ಕೆ ಸಾರ್ಥಕತೆ ಸಿಕ್ತು. ನಾನು ಬಂದಿದ್ದ ಧಾರವಾಡಕ್ಕೆ 4 ವರ್ಷ ಸತತವಾಗಿ ಕಷ್ಟಪಟ್ಟು ಶ್ರಮ ಹಾಕಿ, ಹಾಗೆಯೇ ಯಾವುದೇ ಅಡೆತಡೆಗಳು ಬಂದರೂ ಕೂಡ ಅದನ್ನೆಲ್ಲ ನಿಭಾಯಿಸ್ಕೊಂಡು ನಾನಿವತ್ತು ಒಬ್ಬ ಸಬ್ಇನ್ಸ್ಪೆಕ್ಟರ್ ಆಗಿ ನಿಂತಿದ್ದೀನಿ ಅಂತ ಹೇಳಿದ್ರೆ ನಿಮ್ಗಳ ಮುಂದೆ ಅವರೆಲ್ಲರೂ ಕಾರಣ ಆಗಿದ್ದರು. ಅವ್ರ ಖುಷಿ ಆ ದಿನ ನೋಡಿದಾಗ ನನ್ನ ಜೀವನದಲ್ಲೇ ನಾನು ಹುಟ್ಟಿದ್ದಕ್ಕೆ ಸಾರ್ಥಕತೆ ಆಯಿತು ಅನ್ನುವಂತಹ ಒಂದು ಭಾವನೆ ಬಂತು. ಆದರೆ ಇಷ್ಟಕ್ಕೆ ನನ್ನ ಒಂದು ಗುರಿ ನಿಲ್ಲಲ್ಲ. ನಾನು KS ಆಫೀಸರ್ ಆಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದನ್ನು KS ಪ್ರಿಲಿಮ್ಸ್ ಮೈನ್ಸ್ ಎರಡೂ ಕೂಡ ಬರೆದಿದ್ದೀನಿ, ರಿಸಲ್ಟಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಕೊನೆಗೆ ನಾನು ಒಂದು ಇನ್ನೂ ಕೂಡ ಇನ್ನೂ ಒಂದು ಉನ್ನತ ಹುದ್ದೆಗೆ ಹೋಗೇ ಹೋಗ್ತೀನಿ. ಸಮಾಜದಲ್ಲಿ ನನ್ನಿಂದ ಆದಷ್ಟು ನಾನು ಬಡ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ನಾನು ಎಲ್ರಿಗೂ ಕೂಡ ಸಪೋರ್ಟ್ ಮಾಡಬೇಕು. ಈ ಸ್ಪರ್ಧಾತ್ಮಕ ಜಗತ್ತು ಅನ್ನೋದು ಕಷ್ಟಪಟ್ಟರೆ ಎಲ್ಲರಿಂದನೂ ಕೂಡ ಅದರಲ್ಲಿ ಗೆಲುವು ಸಿಗೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ತೋರಿಸ್ಬೇಕು ಅನ್ನೋದಕ್ಕೆ ನಾನು
ಶಿಕ್ಷಣ ಕ್ಷೇತ್ರಕ್ಕೆ, ಶಿಕ್ಷಣ ಕ್ಷೇತ್ರದಲ್ಲಿ ನಾನು ವಿದ್ಯಾರ್ಥಿಗಳನ್ನ ತಗೊಂಬರಬೇಕು, ಹೆಚ್ಚು ಹೆಚ್ಚು ಅವರು ಹುದ್ದೆಗೆ, ಅದು ಗ್ರಾಮೀಣ ಬಡ ವಿದ್ಯಾ ಬಡ ತಂದೆ ತಾಯಿ ಮಕ್ಕಳು, ಹೆಣ್ಮಕ್ಳು ತಮ್ಮ ಜೀವನ ಕೊನೆ ಆಯಿತು ಅಂತ ಹೇಳಿ ಅಂದ್ಕೊಳ್ಳೋರ ಒಂದು ಜೀವನದಲ್ಲಿ ಒಂದು ನಗು ತರಬೇಕು, ಅವರು ಒಂದು ಸರ್ಕಾರಿ ಹುದ್ದೆ ತಗೋ ಬರೋ ಹಾಗೆ ನಾನು ಏನಾದರೂ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಲೇಡಿ ಕ್ಯಾಂಡಿಡೇಟ್ ಆ್ಯಂಡ್ ಸಿ ಜಿ ಪೋಸ್ಟ್ ಗ್ರ್ಯಾಜುಯೇಟ್ ಇನ್ ಕನ್ನಡ, ಎಮ್ ಎನ ಕನ್ನಡ ಮುಗಿಸ್ಕೊಂಡು ಒಂದು ಕನಸನ್ನು ಕಂಡು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗೋಣಂಥ ಒಂದು ಸ್ಟ್ರಾಂಗ್ ಡಿಸೈರ್. ಆ ಒಂದು ಕನಸು ಹೇಗೆಂದರೆ, ಅವ್ರ ಮನೆಯವರು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದುಕೊಂಡು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ, ನಮ್ಮ ಮನೆಯವರು ಯಾಕೆ PSI ಆಗಬೇಕು ಆಗಬಾರ್ದು ಅನ್ನೋಂಥ ವಿಚಾರನ ಇಟ್ಟುಕೊಂಡು ಆ ಮನೆಯವರಿಗೆ ಭಾಳಷ್ಟು ಪ್ರೋತ್ಸಾಹ ಕೊಟ್ಟು ಎನ್ಕರೇಜ್ಮೆಂಟ್ ಮಾಡಿಕೊಂಡು ಧಾರವಾಡಕ್ಕೆ ಕ್ಲಾಸಿಕ್ ಸಂಸ್ಥೆಗೆ ಒಂದು ತರಬೇತಿಗೆ ಕಳಿಸಿ, ಇಲ್ಲಿ ಆ ಶಬಾನಾ ಅಜ್ಮಿ ಅನ್ನುವಂಥ ಏನೋ ಒಬ್ಬರು ಸಾಧಕರಿದ್ದಾರೆ, ಭಾಳ ವಿಶೇಷವಾಗಿ 2018 ಧಾರವಾಡಕ್ಕೆ ಸಂಸ್ಥೆಗೆ ಜಾಯ್ನ್ ಆಗಿ ಇಲ್ಲಿ ಸತತ ಪರಿಶ್ರಮ ಮತ್ತು ಹಾರ್ಡ್ ವರ್ಕ್ ಅಂತ ಹೇಳ್ತೀವಿ. ಸೊ ಸಿ ಹ್ಯಾಸ್ ಮೇಡ್ ಲಾಟ್ ಆಫ್ ಎಫರ್ಟ್ ಆ್ಯಂಡ್ 2 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಜಾಯ್ನ್ ಆಗಿ ಆ 2 ಪೊಲೀಸ್ ಹುದ್ದೆಗೆ ಸೆಲೆಕ್ಷನ್ ಆದರೂ ಸಹಿತ ಆ 2 ಹುದ್ದೆಗಳು ಜಾಯ್ನ್ ಆಗಲಿಲ್ಲ. ಬಟ್ ಅವ್ರ ಕನಸು ಏನಿತ್ತಂದರೆ, ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಲೇಬೇಕು ಅನ್ನೋಂಥ ಒಂದು ಸ್ಟ್ರಾಂಗ್ ಕನಸಿತ್ತು ಅವ್ರದ್ದು. ಸೊ ಹೀಗಾಗಿ ಇತ್ತೀಚೆಗೆ ಬಂದಂಥ PSI ಪರೀಕ್ಷೆಯಲ್ಲಿ ಅವರು ಸಿ ಹ್ಯಾಸ್ ಗಾಟ್ ಟಾಪ್ ರ್ಯಾಂಕ್. ಶಬಾನಾ ಅಜ್ಮಿ ಅವ್ರಿಗೆ ನಿಜವಾಗಲೂ ಭಾಳ ವಿಶೇಷ, ಮಹಿಳಾ ಅಭ್ಯರ್ಥಿಗಳು ಅವ್ರ ಮಾದರಿ ಅಂತ ಹೇಳ್ಬೋದು. ಸೊ ಇಲ್ಲಿ ಧಾರವಾಡದಲ್ಲಿ ಕ್ಲಾಸಸ್ನಲ್ಲಿ ಇಲ್ಲಿ ನಮ್ಮದೆಲ್ಲ ಕ್ಲಾಸಿಕ್ದಲ್ಲಿ ಸಂಸ್ಥೆಯಲ್ಲಿ ತರಬೇತಿ ತಗೊಂಡು ಮತ್ತು ಜೊತೆಗೆ ಮಾಡೆಲ್ ಟೆಸ್ಟ್, ಕ್ಲಾಸಿಕ್ ಮಾಡೆಲ್ ಟೆಸ್ಟ್ ಸೀರೀಸ್ ಅನ್ನೋದನ್ನು ಅಟೆಂಡ್ ಮಾಡಿ ವಿತ್ ಲಾಟ್ ಆಫ್ ಪೇಷನ್ಸ್ ಅಟೆಂಡೆಡ್ ಆಲ್ ದ ಮಾಡೆಲ್ ಟೆಸ್ಟ್ ಸೀರೀಸ್ ಆ್ಯಂಡ್ ಸಿ ರಿಮೆಂಬರ್ಸ್ ಆಲ್ ದ ಮೆಮರೀಸ್. ಈ 2 ಏನೆಲ್ಲ ತಯಾರಿ ಮಾಡಿಕೊಂಡ್ರು, ಹೇಗೆ ಏನು ಅಂತ ಎಲ್ಲ ಅವರ ಅನುಭವಗಳನ್ನ ಹಂಚಿಕೊಂಡಿದ್ದ ಈಗಾಗಲೇ ಅವರು ಸಿ ಶೇರ್ಸ್ ಆಲ್ ದ ಮ್ಯಾಟರ್ಸ್ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಿ ಇನ್ ದ ಕಮಿಂಗ್ ಡೇಸ್, ಮುಂಬರೋ ದಿನಗಳಲ್ಲಿ ಅವರು ಪೊಲೀಸ್ ಇಲಾಖೆಯಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಹೋಗ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ಶಬಾನಾ ಅಜ್ಮಿ ಅವರು ಒಂದು ಸಾಧನೆ ಮಾಡಿದ್ದು ನಮ್ಮೆಲ್ಲ ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಮಾದರಿ ಅಂತ ಹೇಳ್ಬೋದು. ಆ್ಯಂಡ್ ಆನ್ ಬಿಹಾಫ್ ಆಫ್ ಆಲ್ ದ ಕ್ಲಾಸಿಕ್ ಗ್ರೂಪ್ ಆಫ್ ಆರ್ಗನೈಸೇಷನ್ಸ್ ಜೊತೆಗೆ ಕ್ಲಾಸಿಕ್ KS ಅಂಡ್ IS ಸ್ಟಡ್ ಸರ್ಕಲ್ ವತಿಯಿಂದ ಎಲ್ಲ ಸಿಬ್ಬಂದಿಯವ್ರ ಪರವಾಗಿ ಮತ್ತು ಫ್ಯಾಕಲ್ಟಿಯವ್ರ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಆ್ಯಂಡ್ ಐ ವಿಶ್ ಆರ್ ಆಲ್ ದ ಬೆಸ್ಟ್ ಇನ್ ದ ಕಮಿಂಗ್ ಡೇಸ್ ಅಂತ ಹೇಳ್ತಾ ನನ್ನ 2 ಅನಿಸಿಕೆಗಳನ್ನ ಹೇಳ್ತೀನಿ.